ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಶ್ರೇಯಂಗೆ ಹುಷಾರಿಲ್ಲ ಇವತ್ತು, ಸ್ವಲ್ಪ ಜ್ವರ ನೆಗಡಿ ಇವಾಯಿಂದು. ಏನಾಗಿದೆ ನಿಮಗೆ ಶ್ರೇಯಾ, ಜ್ವರ ಬಂದೈತಾ? ತಣ್ಣೀರಲ್ಲಿ ಹೋಗಿ ಆಡು, ಇನ್ನು ಸ್ವಲ್ಪ ಜ್ವರನೂ ಬರುತ್ತೆ ಎಲ್ಲನೂ ಬರುತ್ತೆ. ತಣ್ಣೀರಲ್ಲಿ ಆಡ್ತೀಯ ನೀನು? ಆಡ್ತೀಯಾ ತಣ್ಣೀರಲ್ಲಿ? ತಣ್ಣೀರಲ್ಲಿ ಆಟಾಡ್ತೀಯ ನೀನು? ತಣ್ಣೀರಲ್ಲಿ ಆಟಾಡ್ತೀಯ ನೀನು? ನೋಡಿ, ಅಮ್ಮಗೆ ಸೋರ್ತೈತೆ, ಎಲ್ಲ ಒಣಗ್ಕೊಂಡು ನಿಂತ್ಕೊಂಡೈತೆ. ಗುಡ್ ಗರ್ಲ್ ಆಗಿದ್ದಾಳೆ ಶ್ರೇಯ. ಇವಾಗ ಔಷಧಿ ಎಲ್ಲ ತಗೊಂತೀಯಲ್ವಾ ನೀನು? ಔಷಧಿ ಎಲ್ಲ ತಗೊಂತೀಯಲ್ವಾ? ಈಗಲೇ ಇವಾಗ ತಾನೇ ಕುಡ್ದಿದ್ಯಾ? ಆಮೇಲೆ ಹಾಕ್ತೀನಿ ಔಷಧಿ. ಏನಾದ್ರು ಮಮ್ಮ ಮಾಡು, ಆಮೇಲೆ ಔಷಧಿ ಹಾಕ್ತೀನಿ ಆಯ್ತಾ? ಇವಾಗ ಬೇಡ ಔಷಧಿ. ಫಸ್ಟ್ ನಮ್ಮ ಶ್ರೇಯ ಆ್ಯಕ್ಚುಲಿ ಫಸ್ಟ್ ಔಷಧಿ ಆದ್ರೆ ಓಡೋಗ್ಬಿಡ್ತಿದ್ಲು, ಇವಾಗ ಔಷಧಿ ಆದರೆ ಹಾಕು 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 ಅಂತ ಇದ್ದಾಳೆ. ಅಷ್ಟು ಇಷ್ಟ ಆಗೋಗಿದೆ ಔಷಧಿ. ಎಷ್ಟು ಕೆಟ್ಟದಾಗಿದೆ ವಾಸನೆ ಅಂದರೆ ಔಷಧಿ ಅದು, ಅಷ್ಟು ಇಷ್ಟಪಟ್ಟು ಕುಡಿತಾ ಇದೆ ಅದು. ಈಗ ಮಮ್ಮ ಮಾಡು, ಆಮೇಲೆ ಔಷಧಿ ಹಾಕ್ತೀನಿ. ಇವಾಗ ಬೇಡ ಔಷಧಿ, ಬೇಡ ಇವಾಗ ಔಷಧಿ ಬೇಡ. ಇಲ್ಲಿ ಕುತ್ಕೋ, ನಾನು ನಿಂಗೆ ಮಮ್ಮ ಮಾಡ್ಕೊಂಬರ್ತೀನಿ. ನೋಡಿ ಮೈ ಎಷ್ಟು ಸುಡ್ತೈತೆ ನೋಡು. ತೆಗಿ ಕೈ, ಹಂಗೆ ಮಾಡ. ಫ್ರೆಂಡ್ಸ್, ನಮ್ಮ ಶ್ರೇಯನ್ ಕೈಯಲ್ಲಿ ಈ ಬಳೆ ನೋಡಿರ್ತೀರಾ. ಸೊ ತುಂಬ ಇಷ್ಟಪಟ್ಟು ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ತೊಗೊಂಡು ಬಂದಿದ್ದು ಆ್ಯಕ್ಚುಲಿ. ಬಟ್ ನಾನು ಅಲ್ಲಿ ಅಬ್ಸರ್ವ್ ಮಾಡಲಿಲ್ಲ. ನಾನು ಒಂದು ಬಳೆ ತುಂಬ ಚೆನ್ನಾಗಿತ್ತು ಗಟ್ಟಿಗೆ, ಇನ್ನೊಂದು ಬಳೆ ಫುಲ್ಲು ಸಾಫ್ಟ್ ಆಗಿತ್ತು. ನಾನು ಅಷ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ, ಮನೆಗೆ ಬಂದಮೇಲೆ ನೋಡಿದೆ ನಾನು ಆ್ಯಕ್ಚುಲಿ. ಸೊ ಇವತ್ತು ಒಂದು ಬಳೆ ಮುರಿದೋಗ್ಬಿಟ್ಟಿದೆ. ಸೊ ಇವಾಗ ಬೇರೆ ಬಳೆ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಟೈಮ್ ಯಾವಾಗ ಸಿಗುತ್ತೆ ಅವಾಗ ಹೋಗಿ ತೊಗೊಂಡು ಬರಬೇಕು. ಸೊ ಈ ಥರ ಮುರಿದೋಗ್ಬಿಟ್ಟಿದೆ. ಬಟ್ ತುಂಬಾ ಡಿಸೈನ್ ಚೆನ್ನಾಗಿತ್ತು, ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ನಾನು. ತುಂಬ ಜನ ನೋಡಿದವರೆಲ್ಲ ಕೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಬಳೆ, ನೆಕ್ಸ್ಟ್ ಟೈಮ್ ನೀವು ಮೈಸೂರಿಂದ ಬರುವಾಗ ನಮಗೂ ತೊಗೊಂಡು ಕೊಡಿ ಅಂತ. ಬಟ್ ಮುರಿದೋಗಿದೆ, ತುಂಬ ಡಿಸಪಾಯಿಂಟ್ ಆಗ್ತಾ ಇದೆ. ಏನು ಮಾಡ್ತಾ ಇರೋದು ನೀನು ಶ್ರೇಯಾ? ನೆಗಡಿ ಬಂದರೆ ಸಾಕಾಗಿಲ್ವಾ ನಿಮಗೆ? ಬರೀ ನೀರು ಅಷ್ಟು. ನೆಗಡಿ ಬಂದಿದೆ, ಜ್ವರ ಬಂದಿದೆ, ಮತ್ತೆ ನೀರು ಆಡ್ಬೇಕು ಅವಳು. ನೋಡಿ ಎಷ್ಟು ನೀರು ವೇಸ್ಟ್ ಮಾಡ್ತಾಳೆ. ಬಾ, ನಿಂಗೆ ಇನ್ನೂ ಟೈಮ್ ಐತೆ ಪಾತ್ರೆ ತೊಳೆಯೋದಕ್ಕೆ. ಬಾ ಫ್ರೆಂಡ್ಸ್. ಇವಾಗ ಶ್ರೇಯಂಗೆ ಸ್ವಲ್ಪ ಊಟ ಮಾಡ್ಸೋಣ ಅಂತ ಬೆಳಿಗ್ಗೆ. ಆಕ್ಚುಲಿ ಇದು ಮಧ್ಯಾಹ್ನ ಆಗಿದೆ ಇವಾಗ. ಬೆಳಿಗ್ಗೆ ಇಡ್ಲಿ ಮಾಡಿದೆ, ಇಡ್ಲಿ ತಿನ್ಸಿದ್ದೀನಿ. ಇಡ್ಲಿ ತಿಂದಿದ್ದಾಳೆ ಚೆನ್ನಾಗಿ. ಸೊ ಇಡ್ಲಿ ತಿಂದು ಟಾನಿಕ್ ತೊಗೊಂಡು ಮಲ್ಕೊಂಡಿದ್ಲು, ಇವಾಗ ಎದ್ದಿದ್ದಾಳೆ. ಸೊ ಅವಳಿಗೆ ಸ್ನಾನ ಅದೇನು ಮಾಡಿಸೋದಿಲ್ಲ, ಸ್ವಲ್ಪ ನೆಗಡಿ ಜ್ವರ ಬಂದಿರೋದ್ರಿಂದ. ಸೊ ಇವಾಗ ದೋಸೆ ಹಾಕ್ಕೊಡ್ತೀನಿ ಅವಳಿಗೆ. ದೋಸೆ ತಿನ್ಸ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಟಾನಿಕ್ ಹಾಕ್ಬಿಟ್ಟು ಆಟ ಆಡ್ಸೋಣ ಅಂತ. ಏನಾದರೂ ಒಂದು ಮಾಡ್ತಾ ಇರ್ತಾಳೆ. ಫ್ರೆಂಡ್ಸ್, ಇವಾಗ ಶ್ರೇಯಂಗೆ ದೋಸೆ ತಿನ್ಸೋಣ ಅಂತ. ಇವತ್ತೇನು ನಾನು ಅವಳಿಗಂತ ಸ್ಪೆಷಲಾಗಿ ಏನೂ ಮಾಡಿಲ್ಲ. ಸೊ ದೋಸೆ ಇಡ್ಲಿ ಅಂದರೆ ನಮ್ಮ ಶ್ರೇಯಂಗೆ ತುಂಬಾ ಇಷ್ಟ. ಸೊ ದೋಸೆ ಇಡ್ಲಿ ಇತ್ತು ಅಂದರೆ ನಾನು ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಅದೇ ತಿಂತಾಳೆ ಅವಳು.
ಮೂರು ಟೈಮು ಕೂಡ ನಾನು ಇಡ್ಲಿ ತಿನ್ನಿಸ್ದೆ ಅಥವಾ ದೋಸೆ ತಿನ್ನಿಸ್ದೆ ಅಂದರೆ ಆರಾಮಾಗಿ ತಿಂತಾಳೆ ಬೇಡ ಅಂತ ಅನ್ನೋದೇ ಇಲ್ಲ. ಸೊ ಇವಾಗ ದೋಸೆ ಹಾಕ್ಬಿಟ್ಟು ಬಿಸಿ ಬಿಸಿ ದೋಸೆ ಹಾಕಿ ತಿನ್ನಿಸ್ತೀನಿ. ಸೊ ದೋಸೆಗೆ ಆ್ಯಕ್ಚುಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ತುಪ್ಪ ಹಾಕೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಅವಳಿಗೆ ನೆಗಡಿ ಮತ್ತು ಕೆಮ್ಮು ಬಂದಿದೆ, ಸೊ ಅದಕ್ಕೋಸ್ಕರ ಇವತ್ತು ತುಪ್ಪ ಯೂಸ್ ಮಾಡ್ತಾ ಇಲ್ಲ. ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತೀನಿ ಮಕ್ಕಳಿಗೆ ತುಪ್ಪ ಕೊಡಿ, ತುಂಬ ಒಳ್ಳೆಯದೇ ಹೆಲ್ತ್ಗೆ. ಸೊ ನಮ್ಮ ಶ್ರೇಯ ನೋಡಿ ಅಲ್ಲಿ ಆಲ್ರೆಡಿ ತುಂಬ ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಪಾತ್ರೆ ತೊಳಿತಾ ಇದ್ದಾಳೆ. ಹಿಂಗೆ ಅಡುಗೆ ಮನೇಲಿ ಬಂದು ಕೂರಿಸೋದೇ ತಡ ಅವಳಿಗೆ, ಬರೋದು ಸಿಂಕಲ್ಲೇ ಕೂತಿರ್ತಾಳೆ, ಅದಕ್ಕೆ ನೆಗಡಿ ಬಂದಿರೋದು ಅವಳಿಗೆ. ಬರೀ ನೀರು ಆಡ್ತಾ ಇರ್ತಾಳೆ ನೋಡಿ, ಪಾತ್ರೆ ತೊಗೊಳೋದು ಆ ಸಿಂಕಲ್ಲಿರೋ ಪಾತ್ರೆ ತೊಗೊಂಡು ಅದಕ್ಕೆ ಚೆನ್ನಾಗಿ ನಾನು ಹೇಗೆ ಅದನ್ನು ಉಜ್ತೀನೋ ಅದೇ ರೀತಿ ಅದು ಸೋಪ್ ಡಬ್ಬ ತೊಗೊಂಡು ಉಜ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಸೊ ಒಂದೊಂದ್ಸಲ ತುಂಬ ನಗು ಬರುತ್ತೆ, ಒಂದೊಂದ್ಸಲ ಸಿಟ್ಟು ಕೂಡ ಹಾಗೆ ಬರುತ್ತೆ, ಏನೂ ಮಾಡೋಕ್ಕೆ ಬಿಡಲ್ವಲ್ಲ ಇವಳು ಅಂತ. ಸೊ ಮಕ್ಕಳು ಹಾಗೆ ಅಲ್ವಾ, ನಾವೇನು ಮಾಡ್ತೀವೋ ಅದನ್ನು ಕಲಿತಾರೆ ಮಕ್ಕಳು. ಸೊ ಇವಾಗ ಶ್ರೇಯಂಗೆ ತಿನ್ನಿಸ್ಬಿಟ್ಟು ಸ್ವಲ್ಪ ಅವಳ ಜೊತೆ ನಾನು ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು. ಈಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಬೆಳಿಗ್ಗೆನೆ. ಸೊ ಇವಾಗ ಅವಳ ಜೊತೆ ಸ್ವಲ್ಪ ಆಟ ಆಡೋದಷ್ಟೇ. ಫ್ರೆಂಡ್ಸ್, ನಮ್ಮ ಶ್ರೇಯಂಗೆ ಬರೀ ಫೇಸ್ ವಾಶ್ ಮಾಡಿದ್ದೀನಿ, ಸ್ವಲ್ಪ ಜ್ವರ ಕೆಮ್ಮು ನೆಗಡಿ ಇರೋದ್ರಿಂದ ಸೊ ಸ್ನಾನ ಏನು ಮಾಡಿಸಿಲ್ಲ ಇವತ್ತು. ಸೊ ಬರೀ ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ, ಅಲ್ಲಿ ಒಳಗಡೆ ಅಡುಗೆ ಮನೇಲಿ ಕೂತ್ಕೊಂಡು ಫುಲ್ ಬಟ್ಟೆ ಒದ್ದೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಫ್ರೆಂಡ್ಸ್, ಇವಾಗ ನಮ್ಮ ಶ್ರೇಯಂಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಪೌಡ್ರ್ ಎಷ್ಟು ಚೆನ್ನಾಗಿ ಹಚ್ಚಿಸ್ಕೋತಾಳೆ ಅಂದರೆ, ಪೌಡ್ರ್ ಡಬ್ಬ ತೋರಿಸಿದ್ರೆ ಸಾಕು, ಬಂದು ಹ್ಯಾಂಡ್ಸಪ್ ಮಾಡಿಬಿಡ್ತಾಳೆ ಪೌಡ್ರ್ ಹಾಕು ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಅವಳಿಗೆ ರೆಡಿ ಮಾಡಬೇಕಾದ್ರೆ ನನಗೆ ಅಷ್ಟೊಂದೇನು ಕಷ್ಟ ಆಗೋದಿಲ್ಲ, ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೋತಾಳೆ. ಬಟ್ ಅವಳು ಮೂಡ್ ಚೆನ್ನಾಗಿರ್ಬೇಕಷ್ಟೇ, ಅವಳು ಮೂಡ್ ಚೆನ್ನಾಗಿತ್ತು ಅಂದರೆ ನಾನು ಹೇಗೆ ರೆಡಿ ಮಾಡ್ತೀನೋ ಹಾಗೆ ಮಾಡಿಸ್ಕೋತಾಳೆ. ಒಂದೊಂದ್ಸಲ ಮೂಡ್ ಚೆನ್ನಾಗಿಲ್ಲ ಆದರೆ ನಾನು ಏನು ಮಾಡೋಕ್ಕೆ ಹೋದ್ರೂ ಅವಳು ರೆಸ್ಪಾನ್ಸೇ ಮಾಡೋದಿಲ್ಲ, ಫುಲ್ ಒಂಥರ ಏನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಥವಾ ನನಗೇನೋ ಅವಳಿಗೆ ನಾನು ಏನಾದರೂ ಹಿಂಗೆ ಹೈಬ್ರೋ ಪೆನ್ಸಿಲ್ ಹಚ್ಚುವಾಗ ಅಥವಾ ಹಣೆಗಿಡುವಾಗ ಅವಳು ಫುಲ್ ಅಳ್ಳಾಡ್ಬಿಡ್ತಾಳೆ, ಬೇಡ ಹಚ್ಚಬೇಡ ನನಗೆ ಟಚ್ ಮಾಡಬೇಡ ಅಂತ. ಸೊ ಇವತ್ತಷ್ಟಾಗಿ ಅವಳಿಗೆ ಮೂಡಿಲ್ಲ, ಇವತ್ತಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿಲ್ಲ ಅವಳು. ಸೊ ಇವತ್ತು ಹೋಗಲಿ ಬಿಡು, ಹೇಗೆ ಬರುತ್ತೋ ಹಾಗೆ ಮಾಡಿದ್ದೀನಿ. ಬಟ್ ತಲೆ ಮಾತ್ರ ಚೆನ್ನಾಗಿ ಬಾಚಿಸ್ಕೋತಾಳೆ, ಒಂದೊಂದು ಸಲ ಬಾಚಿಸ್ಕೊಳ್ಳೋದಿಲ್ಲ, ಒಂದೊಂದು ಸಲ ತುಂಬ ಹಠ ಮಾಡ್ತಾಳೆ. ಬಟ್ ಡೈಲಿ ತುಂಬ ಚೆನ್ನಾಗಿ ಬಾಚಿಸ್ಕೊತಾಳೆ. ಬಟ್ ಅವಳಿಗೆ ಅವಳು ಕೇಳೋ ಅಂಥ ಚಾನಲೇ ಹಾಕಬೇಕು. ಸೊ ಅದನ್ನ ನೋಡ್ತಾ ಅವಳು ಆರಾಮಾಗಿ ನಾನು ಏನು ಮಾಡಿದ್ರು ಮಾಡಿಸ್ಕೊತಾಳೆ, ಊಟ ಮಾಡಿಸಿದ್ರು ಮಾಡಿಸ್ಕೊತಾಳೆ, ಚೆನ್ನಾಗಿ ರೆಡಿ ಮಾಡಿದ್ರು ಮಾಡಿಸ್ಕೊತಾಳೆ. ಶ್ರೇಯಂಗೆ ತುಂಬಾ ಕೂದಲು ಬಂದುಬಿಟ್ಟಿದೆ, ಸೊ ಮುಡಿ ಕೊಡಬೇಕು ಕೊಡಬೇಕು ಅಂತಲೇ ಇದ್ದೀವಿ. ಬಟ್ ಟೈಮ್ ಕೂಡ ಬರ್ತಾ ಇಲ್ಲ ನಮಗೆ ಅವಳಿಗೆ ಮುಡಿ ಕೊಡಬೇಕು ಅಂತ ಅಂದರೆ. ಸೊ ಎಲ್ಲ ರೆಡಿ ಇದೆ ಅಂದರೆ ಡೇಟ್ ಇನ್ನೇನೋ ಹಿಂಗೆ ತೆಗಿಬೇಕು ಅಂತೀವಿ, ಮುಡಿ ಕೊಡಬೇಕು ಅಂತೀವಿ, ಅಷ್ಟರಲ್ಲಿ ಏನಾದರೂ ಒಂದು ಅಡ್ಡ ಬರ್ತಾ ಇದೆ. ಸೊ ನಮಗೆ ನಮ್ಮ ಶ್ರೇಯಂಗೆ ಮುಡಿ ಕೊಡೋದಕ್ಕೆ ಆಗ್ತಾಯಿಲ್ಲ. ನೋಡಬೇಕು, ಜನವರಿಲಂತೂ ಆಗೋದಿಲ್ಲ, ಆ ತಿಂಗಳು ಪೂರ್ತಿ ದಿನ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಫೆಬ್ರವರಿಲಿ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಆವಾಗ್ಲೂ ಇನ್ನೂ ಏನಾದರೂ ಅಡ್ಡ ಬರುತ್ತೋ ಗೊತ್ತಿಲ್ಲ. ಸೊ ಬೇಗ ಮುಡಿ ಕೊಟ್ಟರೆ ಸಾಕು ಅಂತ ಅನಿಸ್ಬಿಟ್ಟಿದೆ, ಅವಳು ತಲೆಯಲ್ಲಿ ಕೂದಲು ಬೇರೆ ಜಾಸ್ತಿ ಬಂದುಬಿಟ್ಟಿದೆ. ಮತ್ತು ಮುಡಿ ಕೂದಲು ಹಾಗೆ ಬಿಡಬಾರ್ದು, ಮಕ್ಕಳಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ನೋಡಬೇಕಾದಷ್ಟು ಬೇಗ ಅವಳಿಗೆ ಮುಡಿ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ನಮ್ಮ ಶ್ರೇಯಂಗೆ ಹೈಬ್ರೋ ನೋಡಿ ಹೇಗೆ ಬಂದ್ಬಿಡ್ತು, ಒಂದು ಇವತ್ತು ಯಾಕೋ ಅವಳಿಗೆ ಮೂಡೇ ಇಲ್ಲ, ಸರಿಯಾಗಿ ರೆಡಿ ಮಾಡಿಸ್ಕೊತಾ ಇಲ್ಲ ಅವಳು.
ಇವಾಗ ಔಷಧಿ ಹಾಕ್ಬೇಕು. ಸೊ ಎಲ್ಲ ಇದು ಮಾಡಿಬಿಟ್ಟಿದ್ದಾಳೆ. ಮೊದಲು ಔಷಧಿ ಅಂದರೆ ಓಡೋಗ್ಬಿಡ್ತಿದ್ಲು, ಕುಡಿಯಲ್ಲ ಅಂದ್ಬಿಟ್ಟು ಈಗ ಅಷ್ಟು ಇಷ್ಟ ಆಗೋಗಿದೆ ಅವಳಿಗೆ ಔಷಧಿ. ಬಿತ್ತೀನಿ ಕುಡಿತೀನಿ ಅಂತ ಹಠ ಮಾಡ್ತಾಳೆ ಇವಾಗ. ಆ ಮಾಡಿ ನೀನು ಫಸ್ಟು, ಇಲ್ಲಿ ಇಲ್ಲಿ ಕೂತ್ಕೋಬಾ, ಆ ಮಾಡಿ. ಹಾಕ್ತಿಂತಾವೆ ಸೊ ಇದು ನೆಗಡಿದು. ಇದು ಮತ್ತೆ ಇದು ಬಂದು ಸೊ ಇದಕ್ಕೂ ಬಂದು ನೆಗಡಿದು ನಾನೆಲ್ಲ ಇದ್ರಲ್ಲಿ ಬರ್ದಿಟ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಎಮ್ ಎಲ್ ಹಾಕ್ಬೇಕು ಮತ್ತು ಯಾವುದು ಟಾನಿಕ್ ಅಂದ್ಬಿಟ್ಟು. ಮತ್ತು ಇದು ಬಂದು ಕೆಮ್ಮಿಂದು, ಇದನ್ನು ಕೂಡ ಬರೆದಿಟ್ಕೊಂಡಿದ್ದೀನಿ 2.5 ml ಕಫ್ ಅಂತ. ಸೊ ಅರ್ಥ ಆಗೋಗುತ್ತೆ ಈ ಥರ ಬರೆದಿಟ್ಕೊಂಡ್ಬಿಟ್ರೆ ಅವ್ರಿಗೆ ಮುಂದೆ ಹುಷಾರು ತಪ್ಪಿದಾಗ ಹಾಕೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಬರೆದಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ ಖಾಲಿಯಾಗಿದೆ, ಇನ್ನು ಸ್ವಲ್ಪ ಇದೆ, ಇನ್ನು 2-3 times ಬರುತ್ತೆ. ಆಯಿತು. ಸೊ ಇದು ಹಾಕಿ 10 minutes ಆದಮೇಲೆ ಈ ಕೆಮ್ಮಿಂದ ಹಾಕ್ತೀನಿ. ಒಂದೇ ಸಲ ಹಾಕಿದ್ರೆ ಅಷ್ಟು ಒಳ್ಳೇದಲ್ಲ. ಸೊ ಒಂದು ಟಾನಿಕ್ ಹಾಕಿ 10 minutes ಆದಮೇಲೆ ಇನ್ನೊಂದು ಟಾನಿಕ್ ಹಾಕ್ತೀನಿ ಇವಾಗ. ಫ್ರೆಂಡ್ಸ್ ಇವಾಗ 10 minutes ಆಗಿದೆ, ಅದು ಟಾನಿಕ್ ಹಾಕಿ. ಈಗ ಇನ್ನೊಂದು ಟಾನಿಕ್ ಇದೆ, ಇದು ಕೂಡ ಹಾಕಬೇಕು. ಶ್ರೇಯಾ ಎಲ್ಲಿದೆಯಾ ನೀನು? ಬೈಲು ಕುಡಿ, ಬಾಯಿಲು ಔಷಧಿ ಕುಡಿಯುವ. ಇದಂತೂ ತುಂಬಾ ಕಹಿ ಇದೆ. ಹೇಗಿತ್ತು, ಚೆನ್ನಾಗಿತ್ತಾ? ಇಲ್ಲಿ ತೋರಿಸ್ಬಾ, ಹೇಗಿತ್ತು ಇಲ್ವಾ, ಹೇಗಿತ್ತು ಟಾನಿಕ್ಕು? ಚೆನ್ನಾಗಿತ್ತು. ಫ್ರೆಂಡ್ಸ್ ಇವಾಗ ರಾತ್ರಿ ನಾನು ಶ್ರೇಯಾಗೆ ಊಟ ಮಾಡಿಸ್ತಾ ಇದ್ದೀನಿ, ಇಡ್ಲಿ ತಿನ್ನಿಸ್ತಾ ಇದ್ದೀನಿ. ಇಡ್ಲಿನೇ ತಿಂತೀನಿ ಅಂತ ಅಂದ್ಲು ಅವಳು, ಅಂದರೆ ಕೈ ತೋರಿಸೋದ್ಲು ನಂಗೆ ಇಡ್ಲಿ ಬೇಕು ಅಂದ್ಬಿಟ್ಟು. ಸೊ ಅದನ್ನೇ ತಿನ್ನಿಸ್ತಾ ಇದ್ದೀನಿ, ಬೇರೆ ಏನೂ ಮಾಡಿಲ್ಲ ಇವತ್ತು ನಾನು. ಸೊ ಅವಳಿಗೆ ಈಗ ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ರಾತ್ರಿ ಆಯಿತು ಅಂದರೆ ಅವಳಿಗೆ ಈ ಥರ ಆಟ ಆಡಿಸ್ಕೊಂಡು ಅವಳಿಗೆ ಊಟ ಮಾಡಿಸ್ಬೇಕು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಶ್ರೇಯಾ ಇಬ್ಬರೇ ಇರ್ತೀವಿ ಮನೇಲಿ. ಸೊ ನಾನು ಅವಳು ಫುಲ್ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನನಗಂತೂ. ಮಕ್ಕಳಿರೋ ಮನೇಲಿ ಹಾಗೆ ಇಲ್ವಾ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ನನಗೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸ ಮಾಡಿಕೊಂಡು ಅವಳನ್ನ ನೋಡ್ಕೊಳ್ಳೋದೇ ಕೆಲಸ ಇರುತ್ತೆ. ಸೊ ಅದರಲ್ಲಿ ನಂಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಅದರಲ್ಲಿ ಇವಳು ಆಡೋ ತುಂಟಾಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಇವಾಗ ನಮ್ಮ ಶ್ರೇಯಾಗೆ ನಿದ್ದೆ ಬಂದಿದೆ. ಸೊ ಹಾಲು ಕೊಟ್ಟಿದ್ದೀನಿ, ಇದೊಂದು ಹೊಸ್ತಾ ಕಲ್ತಿದ್ದಾಳೆ. ಹಾಲು ಕುಡ್ಕೊಂಡು ಫ್ರೆಂಡ್ಸ್ ನಮ್ಮ ಶ್ರೇಯಾ ಮಲ್ಕೊಂಡ್ಳು. ಸೊ ಅದೇ ಟೈಮಿಗೆ ನನ್ನ ಹಸ್ಬೆಂಡ್ ಮನೆಗೆ ಬಂದರು. ಸೊ ಬರ್ತಾ ಪಾನಿಪುರಿ ತೊಗೊಂಬಂದಿದ್ರು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಇಲ್ಲಿದು ಅಂತ. ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಬಟಾಣಿ ಕಾಳು ಮತ್ತು ಇಲ್ಲಿ ಸ್ವೀಟ್ ಚಟ್ನಿ ಒಂದು ಕೊಟ್ಟಿರ್ತಾರೆ, ಅದು ಬಂದು ಖರ್ಜೂರದಲ್ಲಿ ಮಾಡಿರ್ತಾರೆ. ಅದು ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ವಾ, ಸೊ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಪಾನಿ, ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೂಪರಾಗಿತ್ತು. ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ಗೆ ಫಸ್ಟ್ ತಿನ್ನಿಸ್ತೀನಿ ನಾನು. ಇವತ್ತಿನ ವೀಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.